ಕಾಳ ಸಂತೆಯಲ್ಲಿ ರೆಮ್ಡಿಸಿವರ್ ಚುಚ್ಚುಮದ್ದು ಮಾರಾಟ ಮಾಡುತ್ತಿರತಕ್ಕಂತ ಆರೋಪದ ಮೇಲೆ ಒಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ ಬಳ್ಳಾರಿ ಪೊಲೀಸರು ಒಬ್ಬನನ್ನ ಬಂಧಿಸಿದ್ದಾರೆ 20,000 ದಿಂದ 30,000 ರೂಪಾಯಿಗೆ ರೆಮ್ಡಿಸಿವರ್ ವೈಲ್ ಅನ್ನು ಇವನು ಮಾರಾಟ ಮಾಡುತ್ತಾ ಇದ್ದ ಇಂಜೆಕ್ಷನ್ ಅನ್ನು ಇವನು ಮಾರಾಟ ಮಾಡುತ್ತಾ ಇದ್ದ ಅಂತ ಆರೋಪ ಇದೆ ಇಷ್ಟಕ್ಕೆ ಒಂದು ನಿಮಗೆ ರೆಮ್ಡಿಸಿವರ್ ಬೇಕು ಅಂತ ಹೇಳಿದ್ರೆ 20 ರಿಂದ 30,000 ರೂಪಾಯಿ ಕೊಡಬೇಕು ಅಂತ ರೆಮ್ಡಿಸಿವರ್ ನ ದಂಧೆಗೆ ಸಂಬಂಧಪಟ್ಟಂತೆ ಸದಾನಂದ ಗೌಡರ ಆಗಲಿ ರಾಜ್ಯದ औषध नियंत्रण प्राधिकार इलीवू तले कड़े का दयु दयु गमन को नोट किशोर आर रेमडिसिवर चुच्चम जप्ति है आरू सेरसू निम्बू नाक सवि आगो निजवागू हे अदर रेटू आदि इंजेक्षन कूड़ा 20,000 25,000 30,000 एस्ट मटिगे डिमांड है मटिगे रोगी कड़े अल्तर किरतर काल के बीतर नन के बे बेतर आ डिमांड नोड़कू दुख कण्णीर आक्रोश बेके बे हताशे अद्न नोड़ता नोड़ता रेटन जास्तीतर एलू कूड़ा मनुष्यत्व सत् होगी व्यवस्थे बदकता टाइम दुड्डु टाइम आयु ಈ ದುಡ್ಡು ಇವರ ಜೇಬಲ್ಲಿ ಇಷ್ಟೇ ಶಾಶ್ವತವಾಗಿ ಇವರು ಇದ್ದು ಬಿಡತಾರಾ ಚಿರಾಯುಗಳ ಇವರೆಲ್ಲ ಮೃತ್ಯುಂಜಯರ ಇವರಿಗೆ ಯಾರಿಗೂ ಸಾವು ಬರಲ್ವಾ ಬರಬಾರದ ಅಂತ ನಾವು ಕೇಳಬಾರದ ನೋಡಿ ಆರ್ ಆರ್ ಡೋಸ್ ಇಟ್ಕೊಂಡು ಅದನ್ನ ಒಂದೊಂದು ಡೋಸ್ ಅನ್ನು ಕೂಡ ಇವನು 20 ರಿಂದ 30,000 ಕ್ಕೆ ಮಾರಾಟ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಯಾರ್ ತಾಳಿ ಅಡಿ ಬಿಡಬೇಕು ಯಾರ್ ಚಿನ್ನ ಅಡ ಇಡಬೇಕು ಯಾವ ಮಗು ಕಿವಿನಲ್ಲಿರೋ ಓಲೆ ಅಡ ಇಟ್ಬಿಟ್ಟು ಬರಬೇಕು ಮುಗ್ಬಿಟ್ಟು ಅಡ ಇಡಬೇಕು ಕೇಳ್ತಾರಲ್ವಾ ಕೇಳಬೇಕಲ್ವಾ ಎಲ್ಲ ಕಷ್ಟಪಟ್ಟುಕೊಂಡು ಆಸ್ಪತ್ರೆಗಳಿಗೆ ಬರೋದು ಇದರಲ್ಲಿ ಇವನಿಂದ ಆರ್ ರೆಮ್ಡಿಸಿವರ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ ಇವನ ಹಿಂದೆ ತುಂಬಾ ಜನ ಇರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಇದೀಗ ಅದರ ಬಗ್ಗೆ ಕೂಡ ವಿಚಾರಣೆ ನಡೆಯತಾ ಇದೆ ನಿನ್ನೆ ಬಳ್ಳಾರಿ ಸಿಟಿನಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ ಇದು ರೆಮ್ಡಿಸಿವರ್ ಬ್ಲಾಕ್ ಮಾರ್ಕೆಟ್ ನಲ್ಲಿ ನಡೆಯತಾ ಇದೆ ಅಂತ ಮಾಹಿತಿಯನ್ನು ಕೇಳ್ತಾ ಇದ್ದೀವಿ ಸೋ ಅದರ ಆ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಅವರು ಮತ್ತೆ ಡ್ರಗ್ ಇನ್ಸ್ಪೆಕ್ಟರ್ ಒಬ್ಬರು ಅವರು ಜಂಟಿಯಾಗಿ ಒಬ್ಬರು ಮಾಹಿತಿ ಮೇರೆಗೆ ಒಂದು ಆಪರೇಷನ್ ನಡೆಸಿದ್ದಾರೆ ಅದರಲ್ಲಿ ಒಬ್ಬ ವ್ಯಕ್ತಿನೂ ಅರೆಸ್ಟ್ ಮಾಡಲಾಯಿತು ಅವರ ಕಡೆಯಿಂದ 6 ವಯಲ್ಸ್ ಅಂದ್ರೆ 6 ವಯಲ್ಸ್ ಆಫ್ ರೆಮ್ಡಿಸಿವರ್ ಇಂಜೆಕ್ಷನ್ಸ್ ನು ಸೀಜ್ ಮಾಡಲಾಯಿತು ಸೋ ಆಮೇಲೆ ವಿಚಾರಣೆ ಮಾಡಿದ ನಂತರ ಅವರು ಲೀಗಲ್ ವೇ ಆಗಿ ತಗೊಂಡಿದ್ದಾರೆ ಅಂತ ಒಂದು ಇಲ್ಲ ಸೋ ಅವರು ಕಡಿಮೆ ದುಡ್ಡಕ್ಕೆ ಅದು ಆಕ್ಚುಲಿ 3,000 2,400 3,400 ಗೆ ಸಿಗುವಂತದ್ದು ಇಂಗೆ ಜಾಸ್ತಿ ದುಡ್ಡಕ್ಕೆ ಮಾಡ್ತಾ ಇದ್ದಂತ ಮಾಹಿತಿ ಮೇರೆಗೆ ದೇ ಆರ್ ಡಿಮಾಂಡಿಂಗ್ ಅರೌಂಡ್ 20,000 25,000 ಪರ್ ಇಂಜೆಕ್ಷನ್ ಸೋ ಒಂದು ಒಬ್ಬರು 6 ಡೋಸಸ್ ಬೇಕಂದ್ರೆ 1 ಲಕ್ಷ 1.5 ಲಕ್ಷ ವರೆಗೆ ಡಿಮಾಂಡ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇತ್ತು ಸೋ ಅದನ್ನ ಪ್ರಕಾರ ಅವನು ಅರೆಸ್ಟ್ ಬ್ಲಾಕ್ ಮಾರ್ಕೆಟ್ ನಲ್ಲಿ ಸೋ ಅದನ್ನ ಪ್ರಕಾರ ಅದೇ ರೀತಿನಲ್ಲಿ ಡ್ರಗ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ ನಲ್ಲಿ ಅದು ಪ್ರೊಹಿಬಿಷನ್ಸ್ ಇರುತ್ತೆ ಆ ಪ್ರಕಾರ ಆ ಸೆಕ್ಷನ್ಸ್ ನಲ್ಲಿ ಮತ್ತೆ ಕೆಲವು ಐಪಿ ಸೆಕ್ಷನ್ ನಲ್ಲಿ ಎಫ್ಐಆರ್ ಮಾಡಿ ಅವನಿಗೆ ಕೋರ್ಟ್ ಗೆ ಕಳಿಸಲಾಗಿದೆ ನಿನ್ನೆ ಬಳ್ಳಾರಿ ಸಿಟಿನಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ ಇದು ರೆಮ್ಡಿಸಿವರ್ ಬ್ಲಾಕ್ ಮಾರ್ಕೆಟ್ ನಲ್ಲಿ ನಡೆಯತಾ ಇದೆ ಅಂತ ಮಾಹಿತಿಯನ್ನು ಕೇಳ್ತಾ ಇದ್ದೀವಿ ಸೋ ಅದರ ಆ ನಿಟ್ಟಿನಲ್ಲಿ ಡಿಟೇಲ್ಸ್ ಗಳಿಗೆ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ಇದ್ದಾರೆ ವೆಂಕಟೇಶ್ ಕುಲಕರ್ಣಿ ಆರ್ ವಯಲ್ ರೆಮ್ಡಿಸಿವರ್ ಇವನಿಂದ ವಶಪಡಿಸಿಕೊಳ್ಳಲಾಗಿದೆ ಆರ್ ಡೋಸ್ ಪ್ರಾಣ ಉಳಿಸುವಂತ ಒಂದು ಔಷಧಿ ತುಂಬಾ ಜನ ಗೊತ್ತಿಲ್ಲ ರೆಮ್ಡಿಸಿವರ್ ನ ಹೊರತಾಗಿಯೂ ಇದೇ ಕೊರೋನಾಗೆ ಬೇಕಾದಷ್ಟು ಔಷಧಿಗಳಿವೆ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ರೆಮ್ಡಿಸಿವರ್ ಇದ್ರೇನೆ ಬದುಕೋದು ಅಂತ ಕೂಡ ಆಗ್ತಾ ಇದೆ ಆ ಕಾರಣಕ್ಕೆ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿಬಿಟ್ಟು ಈ ಪರಿಸ್ಥಿತಿಗೆ ನಾವೆಲ್ಲ ಬಂದಿದ್ದೀವಿ ಹೇಗೆ ನಡೀತಾ ಇತ್ತು ಇವನ ದಂಧೆ ಎಲ್ಲಿ ಮಾರಾಟ ಮಾಡ್ತಾ ಇದ್ದ ಯಾವ ಯಾವ ಆಸ್ಪತ್ರೆಗಳಿಗೆ ಇವನು ಮಾರಾಟ ಮಾಡಿರಬಹುದು ಡೀಟೇಲ್ಸ್ ಇದೆಯಾ ಅದರ ಬಗ್ಗೆ ವೆಂಕಟೇಶ್ ರಮಕಂತ್ ಏನು ಬಳ್ಳಾರಿಯಲ್ಲಿ ರೆಮ್ಡಿಸಿವರ್ ಇಂಜೆಕ್ಷನ್ ಮಾರಾಟ ಮಾಡುವಂತ ವ್ಯಕ್ತಿಯನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸೋ ಏನು ಈ ಏನು ವಶಕ್ಕೆ ಪಡೆದಿರತಕ್ಕಂತ ವ್ಯಕ್ತಿ ಎಜಿಓ ಕೂಡ ನಡೆಸ್ತಾ ಇದ್ರು ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗಿದೆ ಅನ್ನುವಂತ ಮಾಹಿತಿಯನ್ನ ಕೂಡ ಈಗಾಗಲೇ ಎಸ್ಪಿ ಅವರು ಹೇಳಿರತಕ್ಕಂಥದ್ದು ಈ ಪ್ರಕರಣದಲ್ಲಿ ಸುಮಾರು 9 ಜನರ ಒಂದು ತಂಡ ಇತ್ತು 20,000 ರೂಪಾಯಿದಂತೆ ಒಂದು ಡೋಸ್ 20,000 ರೂಪಾಯಿದಂತೆ ಇವರು ಮಾರಾಟ ಮಾಡ್ತಿದ್ರು ಅನ್ನುವಂತ ಮಾಹಿತಿಯನ್ನ ಕೂಡ ಈಗಾಗಲೇ ಎಸ್ಪಿ ಅವರು ನೀಡಿರ್ತಕ್ಕಂಥದ್ದು ಇನ್ನು ಉಳಿದವರಿಗಾಗೂ ಕೂಡ ಸಾಕಷ್ಟು ತನಿಖೆ ನಡೀತಾ ಇದೆ ಅನ್ನುವಂತ ಮಾಹಿತಿಯನ್ನ ನೀಡಿದರೆ ಖಾಸಗಿ ಆಸ್ಪತ್ರೆ ಖಾಸಗಿ ವ್ಯಕ್ತಿಗಳಿಗೆ ಇವರು ಮಾರಾಟ ಮಾಡ್ತಾ ಇತ್ತು ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ರಮಕಾಂತ್ ಇದರಲ್ಲಿ ಎರಡು ಎರಡು ವಿಧಾನ ಇದೆ ವೆಂಕಟೇಶ್ ಕುಲಕರ್ಣಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ ಇಡೀ ಕರ್ನಾಟಕದಲ್ಲಿ 85% ಸರ್ಕಾರಿ ಸ್ವಾಮ್ಯದ ಆಸ್ಪತ್ರೆಗಳಿವೆ ಒಂದು 15 ರಿಂದ 20% ಅಂತ ಇಟ್ಕೊಳ್ಳೋಣ ಅದು ಖಾಸಗಿ ಆಸ್ಪತ್ರೆಗಳು ಬರ್ತವೆ ಇಲ್ಲಿ ಇಷ್ಟು 85% ಇರೋ ಗವರ್ನಮೆಂಟ್ ಆಸ್ಪತ್ರೆಗಳಿಗೆ ಬೇಕಾಗುವ ರೆಮ್ಡಿಸಿವರ್ 6,000 ದಿಂದ 7,000 ವೈಲ್ಸ್ ಸಾಕು ಅಷ್ಟು ದಿನಕ್ಕೆ ಸಾಕಾದ್ರೆ ಪ್ರೈವೇಟ್ ಆಸ್ಪತ್ರೆ ಕಡೆಯಿಂದ 40,000 30,000 ವೈಲ್ಸ್ ಗೆ ಪ್ರತಿದಿನ ಡಿಮ್ಯಾಂಡ್ ಬರ್ತಾ ಇದೆ ಅಂದ್ರೆ ಇದನ್ನ ಕೃತಕವಾಗಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವರು ಜೊತೆಗೆ ಏನು ಮಾಡ್ತಾರೆ ಪೇಷಂಟ್ ಗೆ ಕೊಟ್ಟಿದ್ದೀವಿ
ಹಾಕಿದೀವಿ ನಾವು ಅಂತ ಹೇಳೋದು, ಆರು ತಗೋಬನ್ನಿ ಅಂತ ಹೇಳೋದು, ಹಾಕೋದು ಅಲ್ಲಿ ಅಥವಾ ಹಾಕ್ತಾರೋ ಹಾಕಲ್ವೋ ನಮಗೆ ಗೊತ್ತಿಲ್ಲ, ಅದನ್ನು ಆಚೆಗೆ ಕಳಿಸೋದು, ಇಂಥ ಮಾರಾಟ ಕೂಡ ನಡೀತಾ ಇದೆ ಅಂತ ಒಂದು ಗಂಭೀರ ಆರೋಪ ಇದೆ. ಸೊ ಇದರ ಬಗ್ಗೆ ಕೂಡ ಒಂದು ವ್ಯಾಪಕ ತನಿಖೆ ಆಗಬೇಕು. ಬಳಕೆ ಪ್ರಮಾಣ, ಎಷ್ಟು ಪೇಷಂಟ್ಸ್ ದಾಖಲಾಗಿದ್ರು, ಒಬ್ಬ ಪೇಷಂಟ್ಸ್ಗೆ ಒಂದು ದಿನಕ್ಕೆ ಅವನಿರೋ ಕಂಡೀಷನ್ಗೆ ಎಷ್ಟು ಇಂಜೆಕ್ಷನ್ ಇವರು ಕೊಟ್ಟಿದ್ದಾರೆ ಕೊಟ್ಟಿಲ್ಲ, ಇದರ ಬಗ್ಗೆ ನಮ್ಮ ಆರೋಗ್ಯ ಸಚಿವರು ಅಥವಾ ಔಷಧಿ ನಿಯಂತ್ರಣ ಪ್ರಾಧಿಕಾರದವರು ಈ ಬ್ಲ್ಯಾಕ್ ಮಾರ್ಕೆಟ್ ಮೇಲೆ ರೈಡ್ ಮಾಡಬೇಕಲ್ವ ಅವರೆಲ್ಲ. ಅದು ಆಗ್ತಾ ಇಲ್ಲ, ಬಳ್ಳಾರಿ ಭಾಗದಲ್ಲಿ ಈಗಲಾದರೂ ಆಗ್ತಾ ಇದೆಯಾ ಅಥವಾ ಬರೀ ಪೊಲೀಸರಿಗೆ ಬಿಟ್ಬಿಟ್ಟಿದ್ದಾರೆ ಇದನ್ನ ಅಂತ? ಹೌದು ರಮಾಕಾಂತ್, ಏನು ಡ್ರಗ್ಸ್ ಕಂಟ್ರೋಲ್ ಅಧಿಕಾರಿಗಳು ಮತ್ತು ಪೊಲೀಸರು ಸೇರ್ಕೊಂಡು ಈ ಒಂದು ಕಾರ್ಯಾಚರಣೆ ನಡೆಸಿ ಈ ವ್ಯಕ್ತಿಯನ್ನ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಏನು ರೆಮ್ಡಿಸಿವಿರ್ ಏನು ಇಂಜೆಕ್ಷನ್ ಇದೆ ಅದು ಈಗ ಕಾಳಸಂತೆಯಲ್ಲಿ ಬಳ್ಳಾರಿಯಲ್ಲಿ ಮಾರಾಟ ಆಗ್ತಾ ಇದೆ ಅನ್ನುವಂಥದ್ದು, ಜೊತೆಗೆ ಈ ರೋಗಿಗಳಿಗೂ ಕೂಡ ಇದು ಮುಖ್ಯ ಅನ್ನುವಂತಹ ನಿಟ್ಟಿನಲ್ಲಿ ರೋಗಿಗಳು ಕೂಡ ಬಂದಿರತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ದುಪ್ಪಟ್ಟು ಹಣ ಕೊಟ್ಟು ಕರೆದಿಸುವಂತದ್ದು ಈಗ ಸಾಕಷ್ಟು ನಡೀತಾ ಇರ್ತಕ್ಕಂಥದ್ದು. ಸೊ ತಾವ್ ಹೇಳ್ದಂಗೆ ಅಂತಹ ಒಂದು ಸಮೀಕ್ಷೆ ಕೂಡ ಆಗ್ಬೇಕಾಗಿರ್ತಕ್ಕಂಥದ್ದು ರಮಾಕಾಂತ್. ಥ್ಯಾಂಕ್ ಯು ವೆಂಕಟೇಶ್ ಕುಲಕರ್ಣಿ.